ഹലോ ഗായ്സ്, വെൽക്കം ടു ചാനൽ സിംഗിൾസ് സൂത്ര. സൊ ഇവിടെന പർട്ടിക്കുലർ ആഗി ഏനു സ്കിന്നി ഗൈസ് മാത്രം മാഡ്തിദ്ദീനി അന്ത കേളിദ്രെ, അവരു ലൈഫല്ലി മാത്രം അല്ല ഫാഷനല്ലൂ ತುಂಬಾ ಅಂದರೆ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಕೇಳೋದಾದರೆ, ಅವ್ರಿಗೆ ಇಷ್ಟವಾಗಿರೋ ಸ್ಟೈಲಿಶ್ ಆಗಿರೋ ವಾಚ್ನ ಅವರಿಂದ ಕಟ್ಕೊಳ್ಳೋಕ್ಕಾಗಲ್ಲ. ಮತ್ತು ಪ್ಯಾಂಟಲ್ಲಿ ನೋಡೋದಾದರೆ, ಅವ್ರ ಹಿಪ್ ಸೈಜ್ ಕರೆಕ್ಟಾಗಿದ್ದರೆ ಲೆಂತ್ ಸಾಲಲ್ಲ, ಲೆಂತ್ ಕರೆಕ್ಟಾಗಿದ್ದರೆ ಹಿಪ್ ಸೈಜ್ ಸಾಲಲ್ಲ. ಸೊ ಈ ರೀತಿ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡಿರ್ತಾರೆ. ನಾನು ಕಾಲೇಜ್ ಓದ್ತಿರ್ಬೇಕಾದ್ರೆ ನೋಡೋಕ್ಕೆ ತುಂಬಾ ತೆಳ್ಳಕ್ಕಿದ್ದೆ. ಸೊ ಆ ಕಷ್ಟ ಏನು ಅಂತ ನನಗೆ ಚೆನ್ನಾಗೇ ಗೊತ್ತು. ಸೊ ಅದಕ್ಕೆ ಈ ವಿಡಿಯೋ ಪರ್ಟಿಕ್ಯುಲರ್ ಆಗಿ ಸ್ಕಿನ್ ಗೈಸ್ಗೆ ಮಾತ್ರ. ಸೊ ಬನ್ನಿ, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋ ಒಳಗೆ ಹೋಗ್ಬಿಡೋಣ. ನೌ ಟಿಪ್ ನಂಬರ್ ಒನ್, ನೀವು ಶರ್ಟ್ಸ್ನಾಗಲಿ ಅಥವಾ ಟಿ ಶರ್ಟ್ಸ್ನಾಗಲಿ ತಗೋಬೇಕಾದ್ರೆ, ನೀವು ಜಾಸ್ತಿ ಹಾರಿಜೆಂಟಲ್ ಸ್ಟ್ರೈಪ್ಸ್ ಇರೋ ಥರ ಶರ್ಟ್ಸ್ನಾಗಲಿ ಅಥವಾ ಟಿ ಶರ್ಟ್ಸ್ನಾಗಲಿ ಚೂಸ್ ಮಾಡಿ. ಇದನ್ನೇನು ಕೇಳ್ತಿದ್ದೀನಿ ಅಂದರೆ, ನೀವು ಹಾರಿಜೆಂಟಲ್ ಸ್ಟ್ರೈಪ್ಸ್ ಇರೋ ಥರ ಶರ್ಟ್ಸ್ನ ವೇರ್ ಮಾಡಬೇಕಾದ್ರೆ, ನೀವು ಬಂದು ನೋಡೋಕ್ಕೆ ತುಂಬಾ ವೈಡಾಗಿ ಬ್ರಾಡಾಗಿ ಕಾಣ್ತೀರಾ. ಸೊ ನಿಮ್ಗೆ ಒಂದು ಸ್ವಲ್ಪ ಮಸಲ್ ಮಾಸ್ ಇರೋ ಥರ ಕಾಣಿಸುತ್ತೆ. ಸೊ ನೀವು ತುಂಬಾ ಮಸ್ಕುಲರಾಗಿ ಕಾಣ್ತೀರಾ. ಸೊ ಅದಕ್ಕೆ ಹೇಳ್ತಿದ್ದೀನಿ, ನೀವು ಆದಷ್ಟು ಹಾರಿಜೆಂಟಲ್ ಸ್ಟ್ರೈಪ್ಸ್ ಇರೋ ಥರ ಕ್ಲಾತ್ಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ನ ಕೊಡಿ. ನೌ ಟಿಪ್ ನಂಬರ್ ಟು, ನೀವು ಪ್ಯಾಂಟ್ಸ್ನ ವೇರ್ ಮಾಡಬೇಕಾದ್ರೆ ಆದಷ್ಟು ಈ ಸ್ಲಿಮ್ ಫಿಟ್ ಪ್ಯಾಂಟ್ಸ್ನ ಜಾಸ್ತಿ ಪ್ರಿಫರ್ ಮಾಡಿ. ಯಾಕಂದರೆ ಅದೇ ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣೋದು. ಸೊ ತುಂಬ ಹುಡುಗರು ಏನು ಮಾಡ್ತಾರೆ ಅಂದರೆ, ಅವ್ರು ಈ ಸ್ಕಿನ್ನಿ ಫಿಟ್ ಪ್ಯಾಂಟ್ಸ್ನ ವೇರ್ ಮಾಡ್ತಾ ಇರ್ತಾರೆ. ಸೊ ಅದು ಬಂದು ಒಂಥರ ನೋಡೋಕ್ಕೆ ಫೆಮಿಲಿನ್ ಲುಕ್ನ ಕೊಟ್ಬಿಡುತ್ತೆ. ಅಟ್ ದ ಸೇಮ್ ಟೈಮ್ ನಿಮ್ಮನ್ನ ತುಂಬಾ ತೆಳ್ಳಗೆ ತೋರಿಸುತ್ತೆ. ಸೊ ನೀವು ಒಂಥರ ಸ್ಕೆಲಿಟನ್ ಥರ ಕಾಣಿಸ್ತಾ ಇರ್ತಾರೆ. ಸೊ ಅದು ನೋಡೋಕ್ಕೆ ಚೆನ್ನಾಗೇ ಕಾಣಲ್ಲ. ಸೊ ನೀವು ಆದಷ್ಟು ಈ ಸ್ಲಿಮ್ ಫಿಟ್ ಪ್ಯಾಂಟ್ಸ್ನ ಪ್ರಿಫರ್ ಮಾಡಿ. ದಯವಿಟ್ಟು ಈ ಸ್ಕಿನ್ನಿ ಫಿಟ್ ಪ್ಯಾಂಟ್ಸ್ನೆಲ್ಲ ಹಾಕೋಕ್ಕೆ ಹೋಗಬೇಡಿ. ನಾವು ಟಿಪ್ ನಂಬರ್ ತ್ರೀ, ನೀವು ಶೂಸ್ನ ತಗೋಬೇಕಾದ್ರೆ ತುಂಬಾ ಸ್ಲಿಮ್ ಆಗಿರೋ ಕರೆಕ್ಟ್ ಸೈಜಲ್ಲಿರೋ ಶೂಸ್ನ ನೀವು ಪ್ರಿಫರ್ ಮಾಡಬೇಕು. ಇದನ್ನೇನಕ್ಕೆ ಹೇಳ್ತಿದ್ದೀನಿ ಅಂದರೆ, ಸಪೋಸ್ ನೀವು ಯಾವುದೊಂದು ಸ್ನೀಕರ್ಸ್ನ ತಗೊಳಕ್ಕೆ ಹೋಗಬೇಕಾದ್ರೆ ಅಲ್ಲಿ ಅದ್ರ ಸೈಜ್ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದು ಅದ್ರ ಬಾಟಮ್ ತುಂಬಾ ದಪ್ಪ ಇದ್ದು ಪರವಾಗಿಲ್ಲ ನಾನು ಅಡ್ಜಸ್ಟ್ ಮಾಡಿ ಹಾಕೋತೀನಿ ಅಂತ ಇದ್ರೆ, ನೀವು ಹಂಗೆ ಮಾಡಬೇಕಾದ್ರೆ ಆ ಸ್ನೀಕರ್ ಬಂದು ತುಂಬಾ ದಪ್ಪ ಇರೋ ಕಾರಣ ಅದು ಬಂದು ನಿಮ್ಮ ಲೋವರ್ ಬಾಡಿನ ಒಂದು ಸ್ವಲ್ಪ ಲೀನಾಗಿ ತೋರಿಸುತ್ತೆ. ಸೊ ಅದು ನೋಡೋಕ್ಕೆ ಅಷ್ಟು ಅಟ್ರಾಕ್ಟಿವ್ ಆಗಿ ಕಾಣಲ್ಲ. ಸೊ ನೀವು ಆದಷ್ಟು ಸ್ನೀಕರ್ಸ್ನ ಚೂಸ್ ಮಾಡಬೇಕಾದ್ರೆ ಅಥವಾ ಯಾವುದೇ ಒಂದು ಶೂಸ್ನ ಚೂಸ್ ಮಾಡಬೇಕಾಗಿದ್ರು ತುಂಬ ಸ್ಲಿಮ್ ಆಗಿರೋ ಥರ ಮತ್ತು ನಿಮ್ಮ ಸೈಜ್ಗೆ ಕರೆಕ್ಟಾಗಿ ಮ್ಯಾಚ್ ಆಗಿರೋ ಥರ ಶೂಸ್ನ ನೀವು ಚೂಸ್ ಮಾಡಬೇಕು. ನೌ ಟಿಪ್ ನಂಬರ್ ಫೋರ್, ಲೇಯರಿಂಗ್. ಸೊ ಲೇಯರಿಂಗ್ ಬಂದು ತುಂಬಾ ಸ್ಕಿನ್ನಿ ಆಗಿರೋ ಹುಡುಗರಿಗೆ ಒಂದು ಗಿಫ್ಟೆಡ್ ಅಂತಲೇ ಹೇಳ್ಬೋದು. ಯಾಕಂದರೆ ನೀವು ಲೇಯರಿಂಗ್ ಮಾಡಬೇಕಾದ್ರೆ ನೋಡೋಕ್ಕೆ ಅಷ್ಟು ಸೂಪರಾಗಿ ಕಾಣ್ತೀರಾ. ಸೊ ಈ ಲೇಯರಿಂಗ್ ಅನ್ನೋದು ಬರೀ ತೆಳ್ಳಕ್ಕಿರೋರ್ಗೆ ಮಾತ್ರ ಅಲ್ಲ, ನಾನು ಇದನ್ನು ಮೀಡಿಯಂ ಆಗಿರೋರ್ಗೂ ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ನೀವು ಲೇಯರಿಂಗ್ ಮಾಡಿಕೊಂಡು ತುಂಬ ವೆರೈಟಿಯಾಗಿ ಸ್ಟೈಲಿಶಾಗಿ ಡ್ರೆಸ್ನ ಮಾಡ್ಬೋದು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಆದಷ್ಟು ಲೇಯರಿಂಗಲ್ಲಿ ಕಾನ್ಸಂಟ್ರೇಟ್ ಮಾಡಿ. ನಾನು ಆದರೆ ಲೇಯರಿಂಗ್ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೌ ಟಿಪ್ ನಂಬರ್ ಫೈವ್, ಸೆಲೆಕ್ಷನ್ ಆಫ್ ಫ್ಯಾಬ್ರಿಕ್ಸ್. ಸೊ ನೀವು ಒಂದು ಡ್ರೆಸ್ನ ತಗೊಳಕ್ಕೆ ಹೋಗ್ತಿದ್ದೀರಾ ಅಂದರೆ ಆ ಡ್ರೆಸ್ ಮಟೀರಿಯಲ್ಲು ಅಂದರೆ ಅದ್ರ ಫ್ಯಾಬ್ರಿಕ್ಸ್ನಲ್ಲೂ ನೀವು ತುಂಬಾ ಕಾನ್ಸಂಟ್ರೇಟ್ನ ಮಾಡಬೇಕು. ಸೊ ನೀವು ಯಾವ ರೀತಿಯೆಲ್ಲ ಫ್ಯಾಬ್ರಿಕ್ನ ಚೂಸ್ ಮಾಡಬೇಕು ಅಂತ ಕೇಳಿದ್ರೆ, ತುಂಬ ತಿನ್ನಾಗಿರೋ ಫ್ಯಾಬ್ರಿಕ್ನ ಚೂಸ್ ಮಾಡೋ ಬದಲು ತಿಕ್ಕಾಗಿರೋ ಫ್ಯಾಬ್ರಿಕ್ನ ಚೂಸ್ ಮಾಡಬೇಕು. ಸೊ ಅವಾಗಲೇ ನೀವು ನೋಡೋಕ್ಕೆ ಒಂದು ಸ್ವಲ್ಪ ಬಲ್ಕಾಗಿ ಕಾಣ್ತೀರಾ. ಫಾರ್ ಎಕ್ಸಾಂಪಲ್ ಈ ಡೆನಿಮ್ ಶರ್ಟು, ಸ್ವೆಟರ್ ಶರ್ಟು. ಸೊ ನೀವು ಈ ರೀತಿಯೆಲ್ಲ ಚೂಸ್ ಮಾಡಿ ಹಾಕಬೇಕಾದ್ರೆ ನೀವು ಬಂದು ನೋಡೋಕ್ಕೆ ಪರ್ಫೆಕ್ಟಾಗಿ ಒಂದು ಸ್ವಲ್ಪ ಬಲ್ಕಾಗಿ ಚೆನ್ನಾಗಿ ಕಾಣ್ತೀರಾ. ನೌ ಟಿಪ್ ನಂಬರ್ ಸಿಕ್ಸ್, ಅವಾಯ್ಡ್ ಬ್ಯಾಗಿ ಕ್ಲಾತ್ಸ್. ಸೊ ತುಂಬ ಹುಡುಗರು ಏನು ಮಾಡ್ತಾರೆ ಅಂದರೆ, ನಾವು ನೋಡೋಕ್ಕೆ ತೆಳ್ಳಕ್ಕಿದ್ದೀವಿ, ಸೊ ನಾವು ಒಂದು ಸ್ವಲ್ಪ ಲೂಸ್ ಆಗಿರೋ ಕ್ಲಾತ್ಸ್ನ ವೇರ್ ಮಾಡಿದ್ರೆ ನಾವು ಒಂದು ಸ್ವಲ್ಪ ದಪ್ಪ ಕಾಣ್ತೀವಿ ಅನ್ನೋ ಮೈಂಡ್ ಸೆಟ್ಟಲ್ಲಿ ಅವ್ರು ತುಂಬಾ ಲೂಸ್ ಆಗಿರೋ ಕ್ಲಾತ್ಸ್ನ ವೇರ್ ಮಾಡ್ತಾ ಇರ್ತಾರೆ. ಆ್ಯಕ್ಚುಲಿ ಹೇಳೋದಾದರೆ, ನೀವು ಈ ರೀತಿ ತುಂಬಾ ಲೂಸ್ ಆಗಿರೋ ಕ್ಲಾತ್ಸ್ನ ವೇರ್ ಮಾಡಬೇಕಾದ್ರೆ ಅದು ಬಂದು ನಿಮ್ಮನ್ನು ಇನ್ನೂ ತುಂಬ ತೆಳ್ಳಕ್ಕೆ ತೋರಿಸುತ್ತೆ. ಸೊ ನೀವು ಆದಷ್ಟು ಈ ಮಿಸ್ಟೇಕ್ನ ಮಾಡೋಕ್ಕೆ ಹೋಗ್ಬೇಡಿ. ಅದೇ ಥರ ನೀವು ಶರ್ಟ್ಸ್ನ ವೇರ್ ಮಾಡಬೇಕಾದ್ರೆ ನಿಮ್ಮ ಶೋಲ್ಡರ್ ಸೈಜು ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪನೇ ಏರಿಳಿತ ಇಲ್ಲದೆ ಇರೋ ಥರ ಒಂದು ಕರೆಕ್ಟ್ ಆಗಿರೋ ಶೋಲ್ಡರ್ ಸೈಜಲ್ಲಿ ನೀವು ಶರ್ಟ್ಸ್ನ ವೇರ್ ಮಾಡಬೇಕಾದ್ರೆ ಅದು ಬಂದು ನೋಡೋಕ್ಕೆ ಒಂದು ಸ್ವಲ್ಪ ಬೆಟ್ರಾಗಿ ಕಾಣುತ್ತೆ. ಅದೇ ಥರ ನೀವು ಹಾಫ್ ಸ್ಲೀವ್ ಟಿ ಶರ್ಟ್ನ ವೇರ್ ಮಾಡಬೇಕಾದ್ರೆ ನಿಮ್ಮ ಸ್ಲೀವ್ಸ್ ಹತ್ರ ಆ ಫ್ಯಾಬ್ರಿಕ್ ಬಂದು ತುಂಬಾ ಎಕ್ಸ್ಟ್ರಾ ಲೂಸ್ ಆಗಿ ಇಲ್ಲದೆ ಇರೋ ಥರ ಹಾಕ್ಕೊಳ್ಳಿ. ಸೊ ಅವಾಗಲೇ ಅದು ನೋಡೋಕ್ಕೆ ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ನೌ ಲಾಸ್ಟ್ ಟಿಪ್, ಕೇರ್ ಅಬೌಟ್ ಯುವರ್ ನೆಕ್ ರೀಜನ್. ಸೊ ನಿಮ್ಮ ನೆಕ್ ನೋಡೋಕ್ಕೆ ತುಂಬಾ ಲಾಂಗ್ ಆಗಿ ಲೀನ್ ಆಗಿದ್ರೆ ಅದೇ ನಿಮ್ಮನ್ನು ಒಂಥರ ತುಂಬಾ ತೆಳ್ಳಗೆ ತೋರಿಸ್ಬಿಡುತ್ತೆ. ಸೊ ನೀವು ಆದಷ್ಟು ಈ ವಿ ಶೇಪ್ ನೆಕ್ಕಲ್ಲಿರೋ ಟಿ ಶರ್ಟ್ಸ್ನೆಲ್ಲ ಹಾಕೋಕ್ಕೆ ಹೋಗ್ಬೇಡಿ. ಅದ್ರ ಬದಲು ಈ ಟಿ ಶರ್ಟ್ಸಲ್ಲೇ ಮತ್ತು ಶರ್ಟ್ಸಲ್ಲೇ ನಿಮ್ಮ ನೆಕ್ನ ಕವರ್ ಮಾಡೋ ಥರ ಆಗಲಿ ಅಥವಾ ಕಾಲರ್ಸ್ ಇರೋ ಥರ ಆಗಲಿ ತುಂಬಾ ಡ್ರೆಸ್ಸಸ್ಗಳಿದ್ದಾವೆ. ಸೊ ನೀವು ಆ ಥರ ಡ್ರೆಸ್ಸಸ್ನ ಚೂಸ್ ಮಾಡಿ ಹಾಕಬೇಕಾದ್ರೆ ನೀವು ಬಂದು ನೋಡೋಕ್ಕೆ ಒಂದು ಸ್ವಲ್ಪ ಬೆಟ್ರಾಗಿ ಕಾಣ್ತೀರಾ ಮತ್ತು ಅಟ್ರಾಕ್ಟಿವಾಗಿ ಕೂಡ ಕಾಣ್ತೀರಾ. ಸೊ ದಟ್ಸ್ ಆಲ್ ಗೈಸ್, ವಿಡಿಯೋ ಎಷ್ಟಾಗಿರುತ್ತೆ ಅಂತ ನಂಬ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಮತ್ತು ಹಂಗೆ ನೆಕ್ಸ್ಟು ಯಾವ ಟಾಪಿಕಲ್ಲಿ ನನ್ನ ವಿಡಿಯೋನ ಮಾಡಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಹಂಗೆ ಹೋಗ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಸಿ ಯು.